ಶತಾಯಿಷಿ ಶ್ರೀಮತಿ ಅಲ್ಲವ ಚಂದ್ರಶೇಖರ ಸಮ್ಮತ ಶೆಟ್ಟಿಯವರ ಪರಿವಾರದ ಸಂಭ್ರಮಾಚರಣೆ. ಚಿಕ್ಕೋಡಿ. ಭಾರತೀಯ ಪ್ರತಿಯೊಬ್ಬ ತಾಯಿಯು ಮಕ್ಕಳನ್ನು ಆರ್ಥಿಕವಾಗಿ ಸದೃಢವನ್ನಾಗಿಸಿ ಉತ್ತಮ ಸಂಸ್ಕೃತಿಯನ್ನು ಕಲಿಸುತ್ತಾಳೆ. ಆದರೆ ಇಂದಿನ ದಿನಗಳಲ್ಲಿ ಮಕ್ಕಳು ಹಣದ ಹಿಂದೆ ಬಿದ್ದು ಆರ್ಥಿಕವಾಗಿ ಸಬಲರಾಗಿ ಸಂಸ್ಕೃತಿಯನ್ನು ಕಳೆದುಕೊಳ್ಳುತ್ತಿರುವುದು ಕಳವಳದ ವಿಷಯವಾಗಿದೆ ಎಂದು ನಿಡಸೋಶಿಯ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ತಾಯಿಯ ಕಳಕಳಿಯು ಮನೆ ಹೇಗೆ ಇರಬೇಕು, ಮನೆಯಲ್ಲಿ ಸಂಸ್ಕಾರ ಹೇಗಿರಬೇಕು, ದೇಶಕ್ಕೆ ನಮ್ಮಿಂದ ಯಾವ ಸೇವೆಯಾಗಬೇಕು ಎಂಬ ಅನೇಕ ವಿಚಾರಗಳನ್ನು ತಮ್ಮ ಮನದಲ್ಲಿ ಕಟ್ಟಿಕೊಂಡು ಸಂಸಾರದಲ್ಲಿ ತೆರೆಮರೆಯ ಕಾಯಿಯಂತೆ ಕಾರ್ಯ ಮಾಡುವವಳೆ ತಾಯಿ ಎಂದರು. ಶ್ರೀಮತಿ ಅಲ್ಲವ ಸಮ್ಮತ ಶೆಟ್ಟಿಯವರ ಸಹನೆ, ಕಾರ್ಯವೈಖರಿ, ಆಹಾರ ಪದ್ಧತಿಯಿಂದ 100 ವರ್ಷಗಳ ಕಾಲ ಅವರು ಬದುಕಲು ಸಾಧ್ಯವಾಗಿದೆ ಎಂದರು. ಸಂಪಾದನ ಮಹಾಸ್ವಾಮಿಗಳು ಮಾತನಾಡಿ, ಶ್ರೀಮತಿ ಅಲ್ಲವ್ವ ಅವರು ಇನ್ನೂ ಕನ್ನಡಕದ ಸಹಾಯವಿಲ್ಲದೆ ನೋಡುತ್ತಿದ್ದಾರೆ. ಕಿವಿಯಿಂದ ಚೆನ್ನಾಗಿ ಕೇಳುತ್ತಾರೆ. ಈ ವಯಸ್ಸಿನಲ್ಲೂ ಕೂಡ ಅವರ ಹಲ್ಲುಗಳು ಗಟ್ಟಿಯಾಗಿವೆ. ಇದಕ್ಕೆಲ್ಲ ಕಾರಣ ಅವರ ಆಹಾರ ಪದ್ಧತಿ ಹಾಗೂ ಬದುಕುವ ಪದ್ಧತಿಯಿಂದ 100 ವರ್ಷಗಳ ಕಾಲ ಬದುಕಲು ಸಾಧ್ಯವಾಯಿತು ಎಂದರು. ಸಮಾರಂಭದಲ್ಲಿ ಸಮ್ಮತ ಶೆಟ್ಟಿ ಪರಿವಾರದಿಂದ ಶ್ರೀಮತಿ ಅಲ್ಲವ್ವ ಅವರ ತುಲಾಭಾರ ಸೇವೆ ಮಾಡಲಾಯಿತು. ಅಲ್ಲವ್ವ ಅಜ್ಜಿಯ ಪರಿವಾರದ ಸದಸ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಅಜ್ಜಿಗೆ 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಮರಿಮಕ್ಕಳು ಸೇರಿದಂತೆ ಸುಮಾರು 200 ಜನ ಸಮ್ಮತ ಶೆಟ್ಟಿ ಪರಿವಾರದ ಸದಸ್ಯರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ಸಮಾರಂಭದಲ್ಲಿ ಅಜ್ಜಿಯ ಒಡನಾಡಿಗಳು, ಸಂಬಂಧಿಕರು, ಸಮಾಜದ ಹಿರಿಯರನ್ನು ಸನ್ಮಾನಿಸಲಾಯಿತು. ಅಜ್ಜಿ ಈಗ ಶತವರ್ಷ ಆಗಿದ್ದಾರೆ, ಇನ್ನ ಮುಂದಿನ ದಿನ ಬರೋವರೆಗೂ ಅವ್ರಿಗೆ ಆರೋಗ್ಯ ವಿಷಯ ಹೀಗೆ ಇರ್ಲಂತ ಅನಿಸುತ್ತ. ನಮ್ಮ ಅಯ್ಯ ನಮ್ಗೆ ಏನು ಮಾಡಿದಾಳ ಅಂದ್ರೆ ಪದದಲ್ಲಿ ಹೇಳೋಕೆ ಬರಲ್ಲ. ಅದು ಅವಳಿಗೆ ಏನೇನು ಮಾಡಿದಾಳೆ ನಮ್ಗೆ ಅಂದ್ರೆ, ಅವಳು ಸಂಸ್ಕಾರನ ದೊಡ್ಡ ಮಗಳಾಗಿ ದೊಡ್ಡ ಸೊಸೆಯಾಗಿ ನಮ್ಮ ಮಮ್ಮಿ ನಡ್ಸ್ಕೊಂಡು ಬಂದಾಳ. ದೊಡ್ಡ ಮಗಳಾಗಿ ನಾನು ನಡ್ಸ್ಕೊಂಡು ಬಂತೀನಿ ಅಂತ ನಾನು ಭಾವಿಸಿದ್ದೀನಿ. ಚಿಕ್ಕಮ್ಮಳಾದ ಅಲ್ಲವ್ವ ಚಂದ್ರಶೇಖರ್ ಸಂಬಂಧಿಸಿ ಇವಾಗ ನಮಗ ಇವರ ಸನ್ಮಾನಿಸೋ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸಂಬಂಧಿಸಿ ಬಂದ ಹೆಮ್ಮೆ ಆಗಿರ್ತದೆ. ಜೀವನದೊಳಗೆ ಎಲ್ಲಿ ಪ್ರೀತಿ ಇದೆ, ಎಲ್ಲಿ ಸಂತಸ ಇದೆ, ಎಲ್ಲಿ ಗೌರವ ಇದೆ, ಅಲ್ಲಿ ಬಹುಶಃ ನಮ್ಗೆ ಆಯುಷ್ಯ ಅಂತಕ್ಕಂಥದ್ದು ಹೆಚ್ಚಾಗ್ತಿರ್ತದೆ. ತಾಯಿಯವರಿಗೆ ಎಷ್ಟು ಜನ ಪ್ರದರ್ಶಿಸಿದ್ದಾರೆ ಅಂತ ಕೇಳಿದೆ. ಇಲ್ರಿ ಅವರು ಕೂಡ ಇವತ್ತು ಸೆನ್ಸುರಿ ಸಮೀಪಕ್ಕದಾರಂತ, 100ರ ಸಮೀಪಕ್ಕ ಅವರು ಕೂಡ ಇದ್ದಾರೆ ಅಂತಕ್ಕಂಥದ್ದು ಇದೊಂದು ದೊಡ್ಡ ಭಾಗ್ಯ. ಇದು ಇಂಥ ಭಾಗ್ಯ ಎಲ್ಲರಿಗೂ ಬರೋದಿಲ್ಲ. ಇವತ್ತು 2 ಶತಮಾನಗಳನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಮಹಾತಾಯಿ ಶ್ರೀಮತಿ ಅಲ್ಲವ್ವ ತಾಯಿಯವರು ತನ್ನ ಕೊಟ್ಟು ಮಕ್ಕಳನ್ನ ಬೆಳೆಸಲ್ಲ, ಅದು ದೊಡ್ಡದು. ಅವರು ವಿದ್ಯೆ ಎಷ್ಟು ಕಲ್ತಾರ, ಸಾಲಿ ಎಷ್ಟು ಕಲ್ತಾರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತಿನ ಸಮಾಜದೊಳಗೆ ಬಹುಶಃ ಎಲ್ಲರೂ ಅಕ್ಷರ ಜ್ಞಾನ ಪಡ್ಕೊಂಡಾರ, ಬಹಳಷ್ಟು ಜನ ಬಹಳಷ್ಟು ಕಲ್ತವ್ರು ಅದಾರ. ಆದ್ರೆ ಆ ಕಲಿತ ವಿದ್ಯೆಗಿಂತ ದೊಡ್ಡದು ಸಂಸ್ಕಾರ, ಸುಸಂಸ್ಕೃತಿ ಏನದಲ್ಲ ಅದು ಬಹಳ ಮಹತ್ವದ್ದು. ಅಂಥ ಒಂದು ಸಂಸ್ಕಾರವನ್ನು ಪಡೆದುಕೊಂಡಕ್ಕಂಥದ್ದು ಏನದಲ್ಲ ಅದು ಬಹಳ ಮಹತ್ವದ್ದು. ಇವತ್ತು ಸಮ್ಮತ ಶೆಟ್ಟಿ ಕುಟುಂಬದ ಬಗ್ಗೆ ನಾನು ಹೇಳಬೇಕಂತಂದ್ರೆ, ಅವರು ಹಣದ ದೃಷ್ಟಿಯಿಂದ, ನಾನು ಈ ರೀತಿ ಹೇಳ್ತೇನೆ ತಪ್ಪು ಕೊಡ್ರಿ, ಹಣದ ದೃಷ್ಟಿಯಿಂದ ಅವ್ರಿಗಿಂತ ಶ್ರೀಮಂತರು ಬೇಕಾದಷ್ಟು ಜನ ಇರ್ಬೋದು, ಆದರೆ ಗುಣದ ದೃಷ್ಟಿಯಿಂದ ಆ ಶ್ರೀಮಂತಿಕೆ ಏನದಲ್ಲ ಅದು ಬಹಳ ಮಹತ್ವದ್ದು, ಅದನ್ನು ನಾವೆಲ್ಲರೂ ಮೆಚ್ಕೊಳ್ಬೇಕಾಗ. ಪುರಸಭೆಯ ಸದಸ್ಯರು, ಸಮಾಜದ ಮುಖಂಡರು ಸೇರಿದಂತೆ ಪುರಸಭೆಯ ಮಾಜಿ ಅಧ್ಯಕ್ಷ ಪ್ರಭಾಕರ್ ಕೋರೆ, ದೀಪಕ್ ಸಮ್ಮತ ಶೆಟ್ಟಿ, ಅಪ್ಪ ಸಾಹೇಬ ಸಮ್ಮತ ಶೆಟ್ಟಿ, ಚಿದಾನಂದ ಸಮ್ಮತ ಶೆಟ್ಟಿ, ಸಂಜು ಸಮ್ಮತ ಶೆಟ್ಟಿ, ಜಗದೀಶ ಸಮ್ಮತ ಶೆಟ್ಟಿ, ಸುಭಾಷ ಸಮ್ಮತ ಶೆಟ್ಟಿ, ಬಾಬು ಸಮ್ಮತ ಶೆಟ್ಟಿ, ಪ್ರಕಾಶ ವಂಟಮುತ್ತೆ, ಸುಭಾಷ್ ಕೊಲ್ಲಾಪುರೆ, ನಂದಕುಮಾರ್ ಸಮ್ಮತ ಶೆಟ್ಟಿ, ನೀಲಕಂಠ ವಂಟಮುತ್ತೆ, ಪಾಪಣ್ಣ ಕಿನ್ನವರ, ಅಶೋಕ್ ಹಂಪಣ್ಣವರ, ರಾಜು ವಂಟಮುತ್ತೆ ಸೇರಿದಂತೆ ಸಮ್ಮತ ಶೆಟ್ಟಿ ಪರಿವಾರದ ಸದಸ್ಯರು ಹಾಗೂ ಬಂಧು ಮಿತ್ರರು 100ರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.
ಸರ್.